ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನೀನು ಕರಣ್ಣ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟೆ ಆದರೆ ಕರಣ್ಣ ಇಲ್ಲಿಂದ ಸುರಕ್ಷಿತವಾಗಿ ಹೊರಟೋದ ಕರಣ್ಣ ಸಾಯಿಸಬೇಕು ಅಂತ ಇದ್ದ ನಿನ್ನನ್ನ ನಾನು ಸಾಯಿಸ್ತೀನಿ ನನ್ನ ತಾಂತ್ರಿಕ ಶಕ್ತಿಯಿಂದ ನಿನ್ನನ್ನ ಅಂತ್ಯ ಮಾಡ್ತೀನಿ ಮೊದಲು ಇದನ್ನ ತಗೊಳ್ಳಿ ತಗೊಳ್ಳಿ ಹೇಳ್ತೀನಿ ಪ್ಲೀಸ್ ಕೇವಲ ಸ್ವಲ್ಪ ದಿನಗಳ ಪರಿಚಯದಲ್ಲೇ ನಮ್ಮ ಕರ್ಣನಲ್ಲಿ ಇಷ್ಟು ಬದಲಾವಣೆ ತಂದಿದ್ದಾಳೆ ಅವನಿವಾಗ ತುಂಬಾ ಬದಲಾಗಿದ್ದಾನೆ ಆಫೀಸ್ಗೆ ಹೋಗ್ತಿದ್ದಾನೆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾನೆ ಇದೆಲ್ಲ ನಿಮ್ಮ ನೇತ್ರದಿಂದಾನೆ ನಾನು ಎಲ್ಲರ ತಂದೆ ಹಾಗೆ ದೊಡ್ಡ ಮನೆಯಿಂದ ಸೊಸೆ ತರಬೇಕು ಅಂತ ಆಸೆ ಪಟ್ಟೆ ದೊಡ್ಡ ಮನೆಯಿಂದ ಬರೋ ಹುಡುಗಿ ಜೊತೆ ಇನ್ನಷ್ಟು ದುಡ್ಡು ಬರುತ್ತೆ ಹೊರತು ಸಂಸ್ಕಾರ ಬರಲ್ಲ ಸಂಸ್ಕಾರದ ಜೊತೆಗೆ ನನ್ನ ಮಗನ ಸಂಸ್ಕಾರವಂತನಾಗಿ ಮಾಡೋಕಾಗೋದು ನಿಮ್ಮ ನೇತ್ರದಿಂದ ಮಾತ್ರ ಅದಕ್ಕೆ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ನಿಮ್ಮನ್ನ ಕೇಳೋಕ್ ಬಂದಿದ್ದೀನಿ ಭಯ ಪಡಬೇಡ ನಿನ್ನನ್ನ ನಾನು ಸಾಯಿಸಲ್ಲ ನಿನ್ನನ್ನ ಸಾಯಿಸಬೇಕು ಅನ್ಕೊಂಡಿದ್ರೆ ನಾನು ಯಾವತ್ತೂ ಸಾಯಿಸ್ತಿದ್ದೆ ನೀನು ಶಕ್ತಿವಂತ ಆದ್ರೆ ತಪ್ಪು ದಾರಿನಲ್ಲಿ ಹೋಗ್ತಾ ಇದ್ಯಾ ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾನು ಮಾಡಿರೋದಕ್ಕೆ ನನಗೆ ಬೇಕಾದಷ್ಟು ದುಡ್ಡು ಬರುತ್ತೆ ನನಗದು ಸಾಕು ನಿನಗೆ ತಲೆ ಕೆಟ್ಟಿದೆ ಅನ್ಸುತ್ತೆ ನೀನು ಬದುಕೋದು ವ್ಯರ್ಥ ನೀವೇನ್ ಯೋಚನೆ ಮಾಡ್ತಿದ್ದೀರಿ ಅಂತ ನನಗೆ ಅರ್ಥ ಆಗುತ್ತೆ ಇಷ್ಟು ದುಡ್ಡಿರೋ ವ್ಯಕ್ತಿನ ನನ್ನ ಮಗಳು ಬದಲಾಯಿಸೋಕ್ ಸಾಧ್ಯ ಅಂತನಾ ದುಡ್ಡಿಗೆ ಮನುಷ್ಯನ ಬದಲಾಯಿಸೋ ಶಕ್ತಿ ಇದ್ದಿದ್ರೆ ಈ ಪ್ರಪಂಚ ಎಲ್ಲ ಪೂರ್ತಿ ಒಳ್ಳೇದಾಗಿರ್ತಿತ್ತು ಇಲ್ಲ ಪೂರ್ತಿಯಾಗಿ ಕೆಟ್ಟದಾಗಿರ್ತಿತ್ತು ಹೀಗೆ ಅರ್ಥರಹಿತವಾಗಿರ್ತಿರ್ಲಿಲ್ಲ ದುಡ್ಡಿಂದ ನಾವು ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಹೊರತು ಗೌರವನ ಕೊಂಡ್ಕೊಳ್ಳೋಕಾಗಲ್ಲ ಅದು ಬೆಳೆಸೋ ರೀತಿಲಿರುತ್ತೆ ನಾನು ಬಿಸ್ನೆಸ್ ಕಡೆ ಗಮನ ಕೊಟ್ಟು ಫ್ಯಾಮಿಲಿ ಕಡೆ ಗಮನನೇ ಕೊಡೋಕಾಗ್ಲಿಲ್ಲ ಕೊನೆ ಪಕ್ಷ ಅವನ ಬಗ್ಗೆ ಯೋಚನೆ ಕೂಡ ಮಾಡೋಕಾಗ್ಲಿಲ್ಲ ಅದಕ್ಕೆ ಅವನು ಆತರ ಬೆಳೆದಿದ್ದಾನೆ ನಿಮ್ಮ ನೇತ್ರ ಅವನ ಜೊತೆಯಾಗಿದ್ರೆ ಅವನು ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೆ ನಿಮ್ಮ ನೇತ್ರನ ನನ್ನ ಮನೆಗೆ ಸೊಸೆಯಾಗಿ ಕಳಿಸಿದ್ರೆ ನನ್ನ ಹೆತ್ತ ಮಗಳ ಹಾಗೆ ನೋಡ್ಕೋತೀನಿ ಪ್ಲೀಸ್ ನನ್ನ ಮಾತು ಕೊಡ್ತೀನಿ ನಾನು ಹೇಳೋದನ್ನು ಹೇಳಿದ್ದೀನಿ ಇನ್ನು ನಿಮ್ಮಿಷ್ಟ ನಿಮ್ಮ ನಿರ್ಧಾರ ಏನೇ ಆಗಿದ್ರೂ ಅದನ್ನು ನಾನು ಗೌರವಿಸ್ತೀನಿ ಏನಂದ್ರೆ ಸ್ವಲ್ಪ ಒಳಗಡೆ ಬರ್ತೀರಾ
ನಿನ್ನ ಸಾಯಿಸಿದ್ರೆ ಕರಣ್ಣ ನನ್ನಿಂದ ಕಾಪಾಡೋರು ಯಾರು? ನಿನ್ನ ಪ್ರಿಯತಮ. ಏನ್ ಹಾಗೆ ನೋಡ್ತಿದೀಯಾ? ನಿನ್ನ ಹಳೆ ಜನ್ಮದ ಬಗ್ಗೆ ನನಗೆ ಹೇಗ್ ಗೊತ್ತು ಅನ್ಕೊಂಡಿದೀಯಾ? ನಾನು ನಿನ್ನ ಹಳೆ ಜನ್ಮದ ಬಗ್ಗೆ ತಿಳ್ಕೊಳ್ಳೋ ಹಾಗೆ ನೀನೇ ಮಾಡ್ದೆ ಅಲ್ವಾ? ಅವರಿಂದ ರಕ್ಷೆ ಬೇರೆ ಆಗ್ಬಾರ್ದು ಅಂತ ಜಾಗ್ರತೆ ವಹಿಸ್ದೆ ಅಂತದ್ರಲ್ಲಿ ಅವನ ಸಾಯ್ಸೋಕ್ ಬಿಡ್ತೀನ? ಅವನಿಗೇನಾದ್ರೂ ಆಗೋಕ್ ಬಿಡ್ತೀನ? ನೀನಿನ್ನು ಈ ಭೂಮಿ ಮೇಲೆ ಇರಬಾರ್ದು. ನಿನಗೆ ಸೋಲು ತಪ್ಪಲ್ಲ ನಾಗಿಣಿ. ನನ್ನ ಸಾವಿಂದ ನಿನಗೆ ಯಾರು ಅಡ್ಡಿ ಆಗಲ್ಲ ಅನ್ಕೊಂಡಿದ್ಯಾ? ನನ್ನನ್ನು ಮೀರಿರೋ ಶಕ್ತಿವಂತರು ಕರಣ್ಣ ಕಾಪಾಡೋದಕ್ಕೆ ಬಂದೇ ಬರ್ತಾರೆ. ಇದು ಅಂತ್ಯ ಅಲ್ಲ, ಇದೇ ಆರಂಭ. ಮಹಾದೇವ, ನಾನು ಇವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಇವನು ಅರ್ಥ ಮಾಡ್ಕೋತಿಲ್ಲ. ನನ್ನ ಕ್ಷಮಿಸ್ಬಿಡಿ. ಮೂರು ಲೋಕಕ್ಕಾಗಿ ಜನ್ಮ ಪಡೆದೆ ನಾಗ ಶ್ರೀ, ಜಗತ್ತನ್ನು ಧರಿಸಿ ಹುಟ್ಟಿರುವೆ ನಾಗ ಶ್ರೀ. ಮಾನವ ಜಾತಿನ ಕಾಪಾಡೋಕೆ ಅಂತ ಬಂದೆ, ಇನ್ನನ್ ಕೈಯಿಂದ ಎಷ್ಟು ಸಾವಾಗ್ಬೇಕು ಮಹಾದೇವ? ಆರು ಜನ್ಮದಲ್ಲೆಲ್ಲ ನಿಲ್ಲದ ನಿನ್ನ ಹೋರಾಟ. Doctor, Karan. He is no more.